ನಮಸ್ಕಾರ, ನಾನು ನಿಮ್ಮ ಶುಭ. ಶೈನಾ ಲಾಕ್ಸ್ ಆ್ಯಂಡ್ ರೆಸಿಪೀಸ್ಗೆ ಸ್ವಾಗತ. ಇವತ್ತು ಫಿಶ್ ಕಬಾಬ್ ರೆಸಿಪಿ ತಂದಿದ್ದೀನಿ. ತುಂಬ ಈಸಿಯಾಗಿ 2 ಕೆಜಿ ಕಬಾಬ್ ನೀವು ಮನೆಯಲ್ಲೇ ಮಾಡ್ಬೋದು. ನಾನು ಮಾಡ್ತಾ ಇಲ್ಲ, ನಮ್ಮ ಅಕ್ಕ ಅವ್ರು ಮಾಡ್ತಾ ಇದ್ದಾರೆ. ಒಂದು ಬೌಲ್ ಇಟ್ಕೊಂಡು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ 3 ಪೇಸ್ಟ್ ಮಾಡ್ಕೊಂಬಂದಿದ್ವಿ. ಒಂದು 4 ಟೇಬಲ್ ಸ್ಪೂನ್ ಇದೆ, ಸ್ಪೂನ್ ತೋರಿಸ್ತಾ ಇದ್ದೀನಿ ನೋಡಿ. ಅದರಲ್ಲಿ ಕಬಾಬ್ ಪೌಡರು 1 4 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದು ಹೋಮ್ ಮೇಡ್ ಕಬಾಬ್ ಪೌಡರು, ಅಂದರೆ ನಾವು ಆಚೆಯಿಂದ ತಂದು ಯೂಸ್ ಮಾಡ್ತಾ ಇಲ್ಲ, ಮನೆಯಲ್ಲೇ ಮಾಡ್ಕೊಂಡಿದ್ರು ನಮ್ಮ ಅಕ್ಕ, ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಉಪ್ಪು, ಖಾರದ ಪುಡಿ 2 ಮಿಕ್ಸ್ ಆಗಿದೆ. ಕಬಾಬ್ ಪೌಡರು ಹೋಮ್ ಮೇಡ್ ಕಬಾಬ್ ಪೌಡರು, ನಿಮ್ಮ ಹತ್ರ ಮನೆಯಲ್ಲಿ ಮಾಡಿರೋದಿಲ್ಲ ಅಂದರೆ ಆಚೆಯಿಂದ ತಂದಿರೋದೇ ಯೂಸ್ ಮಾಡ್ಕೊಳ್ಳಿ. ಮೊಟ್ಟೆ 1-2 ಹಾಕ್ಕೊಂಡಿದ್ದೀನಿ. ಉಪ್ಪು ಸ್ವಲ್ಪ ಒಂಚೂರು ಹಾಕ್ಕೊತಾ ಇದ್ದೀವಿ ಅಷ್ಟೇ, ಯಾಕಂದರೆ ಕಬಾಬ್ ಪೌಡರಲ್ಲಿದೆ ಉಪ್ಪು, ಅದಕ್ಕೆ ಹಾಕ್ಕೊಂಡಿಲ್ಲ. ನಿಂಬೆಹಣ್ಣು 1 ನಿಂಬೆಹಣ್ಣು ದೊಡ್ಡದು, ಅಕಸ್ಮಾತ್ ನಿಮ್ಮದು ಚಿಕ್ಕದಾಗಿದ್ದರೆ 1.5 ನಿಂಬೆಹಣ್ಣು ಹಂಗೆ ಹಾಕ್ಕೋಬೋದು. ನಮಗೆ 1 ಸಾಕಾಯಿತು, 1 ನಿಂಬೆಹಣ್ಣು ಫುಲ್ಲು ಹಾಕ್ಕೋಬಿಟ್ಟಿದ್ದೀವಿ. ಮತ್ತು ನೀರು ಹಾಕ್ಕೋಬಾರ್ದು, ಯಾಕಂದರೆ ಮೊಟ್ಟೆನೂ ನಿಂಬೆಹಣ್ಣು ರಸ ಹಾಕಿರ್ತೀವಲ್ಲ, ಅದಕ್ಕೆ ನೀವು ನೀರು ಹಾಕ್ಕೋಬಾರ್ದು. ನೀಟಾಗಿ ಕಲಸ್ಕೊಂಡು ನೋಡಿ, ಅಕಸ್ಮಾತ್ ಸ್ವಲ್ಪ ನೀರಾಗಿದೆ ಅನಿಸಿದ್ರೆ ಇನ್ನು ಸ್ವಲ್ಪ ಪೌಡ್ರ್ ಹಾಕ್ಕೋಬೇಕಾಗುತ್ತೆ. ನಮ್ಮದು ಸ್ವಲ್ಪ ನೀರಾಗಿದೆ ಅನ್ನಿಸ್ತು, ಅದಕ್ಕೆ ಇನ್ನು ಸ್ವಲ್ಪ ಪುಡಿ ಹಾಕ್ಕೊಂಡಿದ್ದೀವಿ. ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ನೀರಾಗೂ ಇರಬಾರ್ದು, ಒಂದು ಮೀಡಿಯಮ್ ಥರ ಇದ್ದರೆ ಸಾಕು. ಫಿಶ್ಶು 2 ಕೆಜಿ ಫಿಶ್ಶು ನೀಟಾಗಿ ವಾಶ್ ಮಾಡಿ, ಒಂಚೂರು ನೀರಿರಬಾರ್ದು, ಅಕಸ್ಮಾತ್ ನೀರಿದ್ದರೆ ನೀಟಾಗಿ ಬಗ್ಗಿಸ್ಕೊಬಿಡಿ. ನಮ್ಮದು ಒಂಚೂರು ನೀರಿರಲಿಲ್ಲ. ನೀಟಾಗಿ ಮಸಾಲೆ ಎಲ್ಲ ಹಾಕಿ ಸೈಡ್ಗಿಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಕೋಟಿಂಗು ತೆಳುವಾಗಿ ಹಾಕಿದ್ದೀವಿ. ಜಾಸ್ತಿ ದಪ್ಪ ಹಾಕಬಾರ್ದು, ಜಾಸ್ತಿ ದಪ್ಪ ಹಾಕಿದಿರಂದರೆ ಬಜ್ಜಿ ಬೋಂಡ ಥರ ಬಂದುಬಿಡುತ್ತೆ, ಫಿಶ್ ಟೇಸ್ಟ್ ಇರಲ್ಲ, ಅದಕ್ಕೆ ತೆಳುವಾಗಿ ಹಾಕ್ಕೊಳ್ಳಿ. ಮ್ಯಾರಿನೇಷನ್ ಮಾಡೋಣ. 1-2 ಅವರ್ಸು ಮ್ಯಾರಿನೇಷನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಅಕಸ್ಮಾತ್ ಟೈಮ್ ಇಲ್ಲ ಅಂತಂದರೆ 1 ಅವರ್ ಆದರೂ ಮಾಡಿ. ಹಂಗೆ ಮಾಡೋದ್ರಿಂದ ಫಿಶ್ ಚೆನ್ನಾಗಿ ಮಸಾಲೆ ಎಳ್ಕೊಬಿಡುತ್ತೆ. 2 ಅವರ್ಸ್ ಆಯಿತು. ನೆಕ್ಸ್ಟ್ ಒಲೆ ಮೇಲೆ 1 ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀವಿ ಡೀಪ್ ಫ್ರೈ ಮಾಡೋಕ್ಕೆ. ಫಿಶ್ಶು ನಿಮ್ಮ ಬಾಂಡ್ಲಿ ಎಷ್ಟು ಹಿಡಿಯುತ್ತೋ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ಎಣ್ಣೆನೂ 1 ಮೀಡಿಯಮ್ ಹೀಟ್ ಇದೆ, ಅಂದರೆ ಜಾಸ್ತಿನೂ ಬಿಸಿಯಾಗಿರಬಾರ್ದು, ಜಾಸ್ತಿ ತಣ್ಣಗೂ ಇರಬಾರ್ದು, 1 ಮೀಡಿಯಮ್ ಹೀಟ್ ಇದ್ದರೆ ಸಾಕಾಗುತ್ತೆ. ತಕ್ಷಣ ಸ್ಪೂನ್ ಹಾಕಬೇಡಿ, 1-5 ಸೆಕೆಂಡ್ಸ್ ಬಿಟ್ಟುಬಿಟ್ಟು ಇನ್ನೊಂದು ಕಡೆ ತಿರುಗಿಸ್ಕೊತಾ ಇದ್ದೀವಿ. ನೋಡಿ, ಕಲರು ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಅಕ್ಕ ಮಾಡಿದ್ದಿದ್ದು ಕಬಾಬು, ನಮ್ಮ ಅಕ್ಕ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಕಬಾಬು, ಫಿಶ್ ಕಬಾಬು, ಅದಕ್ಕೆ ಅವ್ರ ಕೈಯಲ್ಲೇ ಮಾಡ್ಸಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರ ಕೈಯಲ್ಲೇ ಕಬಾಬ್ ಪೌಡರು ಮಾಡ್ಸಾಕ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಕ್ಕ ಅವರು ಕಬಾಬ್ ಪೌಡರ್ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂಚೂರು ಕೋಟಿಂಗ್ ಬಿಟ್ಟಿಲ್ಲ. ನೀವು ಆಚೆಯಿಂದ ತಂದು ತಿಂತೀರಲ್ವಾ, ಸೇಮ್ ಅದೇ ಟೇಸ್ಟೇ ಇರುತ್ತೆ, ಒಂಚೂರು ಚೇಂಜ್ ಇರಲ್ಲ. ಮನೆಯಲ್ಲೇ ತುಂಬ ಈಸಿಯಾಗಿ ನಾವೇ ಮಾಡ್ಕೋಬೋದು. ನಮ್ಮ ಅಕ್ಕ ಮಾಡಿದ್ದಿತ್ತು ಫಿಶ್ ಕಬಾಬ್, ಎಲ್ರಿಗೂ ತುಂಬ ಇಷ್ಟ ಆಯಿತು, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಖಂಡಿತ ನೀವು ಟ್ರೈ ಮಾಡಿ, ಟ್ರೈ ಮಾಡಿ ಬಂದು ನಮಗೊಂದು ಕಾಮೆಂಟ್ ಹಾಕಿ. ಇನ್ನೇನು ಸಂಜೆ ಆಗ್ತಾಯಿದೆ, ಊಟ ಎಲ್ಲ ತಿಂದಿದ್ದಾಯಿತು, ನಾವು ಸಂಜೆ ಆಯಿತು, ಇನ್ನೇನು ಹೊರಡ್ತೀವಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.